ಜೋಪಾನ ಎಲೆಕ್ಷನ್ ಬಂತು, ಕಳ್ಳಕಾಕರು ಬರುವ ಹೊತ್ತು. ಜೋಪಾನ ಎಲೆಕ್ಷನ್ ಬಂತು, ಕಳ್ಳಕಾಕರು ಬರುವ ಹೊತ್ತು. ಜೋಪಾನ ನಿಮ್ಮ ಓಟು, ಯಾಮಾರಿದ್ರೆ ಕತೆ ಮುಗೀತು. ಜೋಪಾನ ಎಲೆಕ್ಷನ್ ಬಂತು, ಕಳ್ಳಕಾಕರು ಬರುವ ಹೊತ್ತು. ಅದ್ರಲ್ಲೊಬ್ಬ ಪಕ್ಕ ಕಳ್ಳ ಸಿಕ್ಕಿದ್ದೆಲ್ಲ ನುಂಗ್ತಾನಲ್ಲ. ಜೋಪಾನ ಎಲೆಕ್ಷನ್ ಬಂತು. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಟಲ್ ಮ್ಯಾನ್. ಭಟ್ಕಳ ವಿಧಾನಸಭಾ ಕ್ಷೇತ್ರದ ಜನರ ಪಾಲಿಗೆ ಬಕಾಸುರನಂತೆ ಒಕ್ಕರಿಸಿದವನು ಈ ಸುನಿಲ್ ನಾಯ್ಕ. ದ್ವಾಪರ ಯುಗದ ಆ ಬಕಾಸುರ ಬಂಡಿಗಟ್ಟಳೆ ಅನ್ನ ಮಾತ್ರ ಗುಳುಂ ಮಾಡಿದ್ರೆ, ಕಲಿಯುಗದ ಈ ಬಕಾಸುರ ಸಿಕ್ ಸಿಕ್ಕಿದ್ದೆಲ್ಲ ಗುಳುಂ ಮಾಡ್ತಾ ಇದ್ದಾನೆ. ಕಂಡವರ ಹೆಂಡತಿನ ಗುಳುಂ ಮಾಡ್ದ, ಕ್ಷೇತ್ರಕ್ಕೆ ಬಂದ ಅನುದಾನ ಗುಳುಂ, ರಸ್ತೆ ಗುಳುಂ ಮಾಡ್ದ, ತನ್ನ ಭಾವನನ್ನೇ ಆಪ್ತ ಸಹಾಯಕನನ್ನಾಗಿ ಮಾಡಿ ಅವನ ಸಂಬಳವನ್ನು ಗುಳುಂ ಮಾಡ್ದ, ತನ್ನ ಡ್ರೈವರ್ ಸಂಬಳ ಗುಳುಂ ಮಾಡ್ದ. ಈಗ ಭಟ್ಕಳದಲ್ಲಿ ಸಮುದ್ರ ಮಾತ್ರ ಉಳ್ಕೊಂಡಿದೆ. ಅಲ್ಲಿಯ ಜನ ಇವನನ್ನು ಗುಳುಂ ನಾಯ್ಕ ಅಂತಲೇ ಕರೀತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇವನು ಯಾವುದೇ ಪೇಪರ್ ತಗೊಂಡೋಗಿ ಕೊಟ್ಟರು ಕಣ್ಣು ಮುಚ್ಕೊಂಡು ಸೈನ್ ಹಾಕ್ತಾ ಇದ್ರಂತೆ. ಇದನ್ನು ನಾನು ಹೇಳಿದ್ದಲ್ಲ, ಈ ಗುಳುಂ ನಾಯ್ಕನೇ ಹೇಳಿದ್ದು. ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರು ನಾವು ನೆನೆಸ್ಕೊಳ್ಬೇಕು. ಭಟ್ಕಳದ ಯಾವುದೇ ಫೈಲನ್ನು ಹೊತ್ಕೊಂಡು ಹೋದ್ರೆ, ಯಾವುದೇ ಫೈಲನ್ನು ತಗೊಂಡೋದ್ರೆ ಕಿಶಿಗೆ ಪೆನ್ಗೆ ತೆಗೆಯುವಂಥ ಕೆಲಸ ಮಾಡ್ತಿದ್ರು. ಪೇಪರ್ ಅನ್ನ ಯಾವುದೇ ಕಾರಣಕ್ಕೂ ನೋಡಲ್ಲ, ಬಂದು ಭಟ್ಕಳನ್ನು ತೆರೆದ್ಕೊಳ್ಳೆ ಸಹಿ ಹಾಕುವಂಥ ಕೆಲಸ ಮಾಡಿಕೊಟ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಪೇಪರ್ ಅನ್ನ ಯಾವುದೇ ಕಾರಣಕ್ಕೂ ನೋಡಲ್ಲ, ಬಂದು ಭಟ್ಕಳನ್ನು ತೆರೆದ್ಕೊಳ್ಳೆ ಸಹಿ ಹಾಕುವಂಥ ಕೆಲಸ ಮಾಡಿಕೊಟ್ರು. ಸಹಿ ಹಾಕುವಂಥ ಕೆಲಸ ಮಾಡಿಕೊಟ್ರು. ಹೌದು ಯಡಿಯೂರಪ್ಪನವರೇ, ಒಂದು ವೇಳೆ ಈ ಮಾತು ನಿಜ ಆಗಿದ್ರೆ ಯಾವುದಕ್ಕೂ ನಿಮ್ಮ ಆಸ್ತಿ ಪತ್ರಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇವನು ತಂದುಕೊಟ್ಟಿರೋ ಅದ್ಯಾವ ಪೇಪರ್ಗೆ ನೀವು ಕಣ್ಣು ಮುಚ್ಕೊಂಡು ಸೈನ್ ಮಾಡಿದ್ದೀರೋ ಏನೋ. ನಿಮ್ಮ ಆಸ್ತಿ ಎಲ್ಲ ತನ್ನ ಹೆಸರಿಗೆ ಬರ್ಕೊಂಡು ಅದನ್ನು ಗುಳುಂ ಮಾಡಿರ್ತಾನೆ ಈ ಗುಳುಂ ನಾಯ್ಕ. ಗ್ರಾಮ ಪಂಚಾಯಿತಿ ಸದಸ್ಯನಾಗಲು ಯೋಗ್ಯತೆ ಇಲ್ಲದ, ನಾಯಿ ಕಾಯಲು ಲಾಯಕ್ಕಿಲ್ಲದ ಇವನನ್ನು MLA ಮಾಡಿದ್ದೇ ನಮ್ಮ ತಪ್ಪು. ಈ ಬಾರಿ ಅಂಥ ತಪ್ಪು ಮಾಡಲ್ಲ ಅಂತಿದ್ದಾರೆ ಅಲ್ಲಿನ ಸಭ್ಯ ಜನ. ಅಲ್ಲಿನ ಜನರ ಗ್ರಾಚಾರ ಕೆಟ್ಟು ಇವನು ಆಯ್ಕೆ ಆದರೆ ನೆಕ್ಸ್ಟ್ ಟಾರ್ಗೆಟ್ ವಿಧಾನಸೌಧ, ಅದನ್ನು ಗುಳುಂ ಮಾಡ್ತಾನೆ ಈ ಗುಳುಂ ನಾಯಕ. ಹಾಗಾಗದಿರಲಿ ಎಂಬುದೇ ನಮ್ಮ ಕಾವೇರಿ TV ಆಶಯ.